الكريم. أما بعد فأعوذ بالله من الشيطان الرجيم، بسم الله الرحمن الرحيم. ವೇದಿಕೆ ಮೇಲೆ ಆಸೀನರಾಗಿರುವ ಮಾನ್ಯ ಅಧ್ಯಕ್ಷರೇ, ಅತಿಥಿಗಳೇ, ಗುರುಗಳೇ, ಗುರುಮಾತೆಯರೇ, ಗಣ್ಯರೇ, ಎಲ್ಲರಿಗೂ ನನ್ನ ಸಹಸ್ರಾರು ಸಲಾಮಗಳು. ನಾನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ನಮ್ಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಕ್ರಿಸ್ತ ಶಕ 570 ಜನಿಸಿದರು. ತಂದೆ ಅಬ್ದುಲ್ಲಾ ಅವರು, ತಾಯಿ ಬಿಬಿ ಅಮೀನಾ ಅವರು. ಭೂಲೋಕದ ಸುಧಾವರಣೆಗೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು 40 ಹರದಿಯಲ್ಲಿ ಅಲ್ಲಾಹನ ಪ್ರವಾದಿಯರಾಗಿದ್ದರು. ಹಾಗೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಏನನ್ನ ಹೇಳಿದರು ಹಾಗೇ ನಡೆದುಕೊಂಡು ಹೋದರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಸದಾ ಪ್ರಸನ್ನ ಮುಖದವರು ಹಾಗೂ ಮುದ್ದ ಮನಸ್ಸಿನವರಾಗಿದ್ದರು. ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ನೀಡಿದ್ದ ಸಂದೇಶನಗಳು ಹೀಗಿವೆ. 1, ಅನಾಥ ಮಕ್ಕಳ ಮುಂದೆ ತಮ್ಮ ಮಕ್ಕಳನ್ನು ಮುದ್ದಿಸಬಾರದು. 2, ಕಾರ್ಮಿಕರ ಬೆವರು ಆರುವ ಮುಂಚೆ ಅವರನ್ನು ಕೂಲಿಯನ್ನು ಕೊಟ್ಟಿಬಿಡಿ. 3, ನೆರೆಮನೆಯವರ ಹಸಿದಾಗ ಅವರನ್ನು ಅನ್ನ ಹಾಕಿ ಹಾಗೂ ಮದ್ಯವನ್ನು ಸಿಡಿಸಬೇಡಿ. 4, ಹೆಣ್ಣು ಮಕ್ಕಳನ್ನು ಗೌರವಿಸಿರಿ. ಹೀಗೆ ಹಲವಾರು ಸಂದೇಶಗಳನ್ನು ನೀಡಿದರು. ನಾವೆಲ್ಲರೂ ಅವರ ಸಂದೇಶಗಳನ್ನು ನೀಡಿದ್ದ ಸಾಲಿಸೋಣ ಎಂದು ನನ್ನ ಚಿಕ್ಕ ಭಾಷಣೆಯನ್ನು ಅಲ್ಪ ವಿರಾಮ ನೀಡುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಥ್ಯಾಂಕ್ ಯು ಸೋ ಮಚ್ ಐಮನ್ ದರ್ಗಾ ಫಾರ್ ಯುವರ್ ಅಮೇಜಿಂಗ್ ಸ್ಪೀಚ್.